ಈ ಸವಿ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟದಲ್ಲಿ ಭರ್ಜರಿ ಮಳೆ, ಸಿಡಿಲಿನ ಶಬ್ದಕ್ಕೆ ಹೈರಾಣವಾದ ನಾಗರಿಕರು. ಕಸಬಾ ಹೋಬಳಿಯಲ್ಲಿ ಅತ್ಯಧಿಕ 57 mm ಮಳೆ ದಾಖಲು. ಶಿಡ್ಲಘಟ್ಟ ನಗರವೂ ಸೇರಿದಂತೆ ತಾಲೂಕಿನಾದ್ಯಂತ ರಾತ್ರಿಯಿಡೀ ಭರ್ಜರಿ ಮಳೆಯಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ನಗರದ ಹಲವೆಡೆ ಮನೆಗಳಿಗೆ ನೀರು ನುಗ್ಗಿ ನಾಗರಿಕರು ರಾತ್ರಿಯಿಡೀ ಜಾಗರಣೆ ಮಾಡಿ ಚುನಾಯಿತ ಪ್ರತಿನಿಧಿಗಳಿಗೆ ಹಿಡೀ ಶಾಪ ಹಾಕಿದ್ದಾರೆ. ಬೆಳಗ್ಗೆ ಸುರಿಯುತ್ತಿರುವ ಮಳೆಯ ನಡುವೆ ಭಾರೀ ಶಬ್ದಗಳಿಂದ 2 ಬಾರಿ ಸಿಡಿಲಿನ ಘರ್ಜನೆಯಿಂದ ನಾಗರಿಕರು ಆತಂಕಗೊಳ್ಳುವಂತೆ ಮಾಡಿತ್ತು. ನಮ್ಮ ಜೀವನದಲ್ಲಿ ಇಂತಹ ಭಯಂಕರ ಶಬ್ದದೊಂದಿಗೆ ಸಿಡಿಲಿನ ಘರ್ಜನೆ ಕೇಳಿಲ್ಲ ಎಂದು ನಾಗರಿಕರು ಆತಂಕವನ್ನು ವ್ಯಕ್ತಪಡಿಸಿದರು. ಇನ್ನು ಸಿಡಿಲಿನ ಆರ್ಭಟಕ್ಕೆ ನಗರದ ವಿವಿಧೆಡೆ ಟಿವಿ, ಫ್ರಿಡ್ಜ್, ಇನ್ನಿತರೆ ಎಲೆಕ್ಟ್ರಾನಿಕ್ ಉಪಕರಣಗಳು ಹಾನಿಯಾಗಿರುವ ಕುರಿತು ದೂರುಗಳು ಕೇಳಿಬಂದಿದೆ. ನಗರದ 2ನೇ ಕಾರ್ಮಿಕ ಮತ್ತು 3ನೇ ಕಾರ್ಮಿಕ ನಗರದಲ್ಲಿ ನಾಗರಿಕರು ರಾತ್ರಿಯಿಡೀ ಜಾಗರಣೆ ಮಾಡಿ ಮಳೆ ನೀರು ಹೊರಸಾಗಿಸುವ ಕಾಯಕದಲ್ಲಿ ತೊಡಗಿದ್ದರು. ನಗರಸಭೆಯ ಪ್ರಭಾರ ಆರೋಗ್ಯ ನಿರೀಕ್ಷಕ ಮುರಳಿ, ಮೇಸ್ತ್ರಿ ಮಂಜುನಾಥ್ ಮತ್ತಿತರರು ನಗರದ ವಿವಿಧ ವಾರ್ಡ್ಗಳಿಗೆ ಭೇಟಿ ನೀಡಿ ಮಳೆ ನೀರು ಸರಾಗವಾಗಿ ಹರಿಯಲು ಅನುವು ಮಾಡಿಕೊಟ್ಟರು. ವಿಶೇಷವಾಗಿ ರೈಲ್ವೆ ಕೆಳಸೇತುವೆ ಬಳಿ ನಿಂತಿದ್ದ ನೀರು ಸರಾಗವಾಗಿ ಹರಿಯಲು ಕ್ರಮ ಕೈಗೊಂಡರು. ನಗರದಲ್ಲಿ ಮಳೆ ಆರ್ಭಟಕ್ಕೆ ರೈಲ್ವೆ ನಿಲ್ದಾಣ ಸೋರುತ್ತಿದ್ದರಿಂದ ಪ್ರಯಾಣಿಕರು ನಿಂತುಕೊಳ್ಳಲು ಜಾಗವಿಲ್ಲದೆ ಪರದಾಡಿದರು. ಇನ್ನು ಆದರ್ಶ ರೈಲ್ವೆ ನಿಲ್ದಾಣದಲ್ಲಿ ಶೀಟ್ಗಳು ಹೊಡೆದು ರಭಸವಾಗಿ ನೀರು ಸುರಿಯುತ್ತಿದ್ದ ದೃಶ್ಯವನ್ನು ಸೆರೆ ಹಿಡಿದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದು ಬಿಟ್ಟಿದ್ದರು. ಕಳಪೆ ಕಾಮಗಾರಿಯ ಪ್ರಭಾವದಿಂದ ರೈಲ್ವೆ ನಿಲ್ದಾಣ ಸೋರುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಕಸಬಾ ಹೋಬಳಿಯಲ್ಲಿ 57.2 mm ಮಳೆ, ಜಂಗಮಕೋಟೆ 5 mm, ಬಶೆಟ್ಟಹಳ್ಳಿ 10 mm, ಗಂಜಿಗುಂಟೆ 12.4 mm, ದಿಬ್ಬೂರಹಳ್ಳಿ 22.8 mm ಹಾಗೂ ಸಾದಲಿ ಹೋಬಳಿಯಲ್ಲಿ 5 mm ಮಳೆ ದಾಖಲಾಗಿದೆ ಎಂದು ತಹಸೀಲ್ದಾರ್ BS ರಾಜು ತಿಳಿಸಿದ್ದಾರೆ. ಈ ಸವಿ ನ್ಯೂಸ್ಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ತಮೀಮ್ ಅನ್ಸಾರಿಯವರ ವರದಿ.